ವಕ್ಫ್ ಬೋರ್ಡ್ ಮುಖಾಂತರ ರಾಜ್ಯದ ರೈತರಿಗೆ ನೋಟಿಸ್ ಕೊಟ್ಟಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಶ್ರೀರಾಮ ಸೇನೆಯವರು ಸಚಿವ ಜಮೀರ್ ಕಚೇರಿಗೆ ಮುತ್ತಿಗೆಗೆ ಯತ್ನ ಮಾಡಿದ್ದಾರೆ. ರಾಜ್ಯಾದ್ಯಂತ ವಕ್ಫ್ ಬೋರ್ಡ್ ಮುಖಾಂತರ ರೈತರಿಗೆಲ್ಲ ನೋಟಿಸ್ ಎಲ್ಲ ಕೊಟ್ಟಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಶ್ರೀರಾಮ ಸೇನೆಯವರು ಜಮೀರ್ ಅಹಮದ್ ವಿರುದ್ಧ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಅವರ ಕಚೇರಿಗೆ ಮುತ್ತಿಗೆ ಹಾಕೋದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ಪ್ರಮೋದ್ ಮುತಾಲಿಕ್ ನೇತೃತ್ವದಲ್ಲಿ ಈ ಪ್ರಯತ್ನಗಳು ನಡೆದಿದೆ. ಚಾಮರಾಜಪೇಟೆಯಲ್ಲಿ ಇರತಕ್ಕಂಥ ಜಮೀರ್ ಅವರ ಕಚೇರಿ, ಜಮೀರ್ ಕಚೇರಿಗೆ ಮುತ್ತಿಗೆ ಹಾಕೋದಕ್ಕೆ ಶ್ರೀರಾಮ ಸೇನೆಯವರು ಪ್ರಯತ್ನ ಪಟ್ಟಿದ್ದಾರೆ. ಭಾರತ್ ಮಾತಾ ಕೀ ಜೈ, ಭಾರತ್ ಮಾತಾ ಕೀ ಜೈ. ಹಿಂದೂ ವಿರೋಧಿ ಸರ್ಕಾರಕ್ಕೆ ಅಧಿಕಾರ, ಹಿಂದೂ ವಿರೋಧಿ ಸರ್ಕಾರಕ್ಕೆ ಅಧಿಕಾರ, ಜಮೀರ್ ಅಹ್ಮದ್ಗೆ ಅಧಿಕಾರ, ಜಮೀರ್ ಅಹ್ಮದ್ಗೆ ಅಧಿಕಾರ, ಜಮೀರ್ ಅಹ್ಮದ್ಗೆ ಅಧಿಕಾರ, ಜಮೀರ್ ಅಹ್ಮದ್ಗೆ ಅಧಿಕಾರ. ಪ್ರಮೋದ್ ಮುತಾಲಿಕ್ ಅವರ ನೇತೃತ್ವದಲ್ಲಿ ಇವತ್ತು ಜಮೀರ್ ಅಹಮದ್ ಕಚೇರಿಗೆ ಮುತ್ತಿಗೆ ಹಾಕೋದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ಈ ಸಂದರ್ಭದಲ್ಲಿ ಪೊಲೀಸರು ಅವ್ರನ್ನ ವಶಕ್ಕೆ ಪಡೆದಿದ್ದಾರೆ, ಅದು ಬೇರೆ ವಿಚಾರ. ಆದರೆ ರಾಜ್ಯಾದ್ಯಂತ ಈ ವಕ್ಫ್ ಬೋರ್ಡ್ ಮುಖಾಂತರ ರೈತರ ಜಮೀನು ನಂದು, ಶಾಲೆ, ಕಾಲೇಜು, ಮಂದಿರ ಎಲ್ಲವೂ ಕೂಡ ವಕ್ಫಾಸ್ತಿ ಅಂತ ಮಾಡ್ತಿರೋದಕ್ಕೆ ಜಮೀರ್ ಅಹಮದ್ದೇ ಕಾರಣ. ಹಾಗಾಗಿ ಈ ಹಿಂದೆನೇ ಜಮೀರ್ ಅಹಮದ್ ರಾಜೀನಾಮೆ ಪಡಿಬೇಕು ಅಂತ ಒಂದು ಸುತ್ತಿನ ಹೋರಾಟವನ್ನು ಮಾಡಿದರು ಶ್ರೀರಾಮ ಸೇನೆಯವರು, ಬಜರಂಗ ದಳದವರು, VHP ಅವರೆಲ್ಲ. ಈಗ ಇನ್ನೊಂದು ಹೆಜ್ಜೆ ಮುಂದೆ ಹೋಗಿ ಬೆಂಗಳೂರಿನ ಚಾಮರಾಜಪೇಟೆಯಲ್ಲಿ ಅವರ ಶಾಸಕರ ಕಚೇರಿ ಏನಿದೆ ಜಮೀರ್ ಅಹಮದ್, ಅಲ್ಲಿಗೆ ಮುತ್ತಿಗೆ ಹಾಕೋದಕ್ಕೆ ಶ್ರೀರಾಮ ಸೇನೆಯ ಮುಖಂಡರೆಲ್ಲರೂ ಕೂಡ ಪ್ರಯತ್ನ ಪಟ್ಟಿರ್ತಕ್ಕಂಥ ದೃಶ್ಯ. ಆ ರ್ಯಾಲಿಯನ್ನು ಪೊಲೀಸರು ತಡೆದಿದ್ದಾರೆ. ಕರ್ಕೊಂಡು ಹೋಗ್ತಾ ಇದ್ದಾರೆ. ನಾವು ಶಾಂತ ರೀತಿಯಿಂದ ಹೋಗ್ತಾ ಇದ್ದೀವಿ, ಇಲ್ಲಿ ಯಾವುದೇ ಗಲಾಟೆ ಗೊಂದಲ ಇಲ್ಲ. ಆದರೂ ಇವತ್ತು ನಮಗೆ ಬಂಧನ ಮಾಡಿ ಇವತ್ತು ಸ್ಟೇಟ್ ಆಫೀಸ್, ಬೋರ್ಡಿನ ಆಫೀಸ್ ಏನಿದೆ, ಸಚಿವರ ಆಫೀಸ್ ಏನಿದೆ ಅಲ್ಲಿ ಕರ್ಕೊಂಡು ಹೊರಟಿದ್ದಾರೆ. ಸೊ ಅಲ್ಲಿ ಮನವಿಯನ್ನು ಕೊಡುವಂತ ಪ್ರಕ್ರಿಯೆಯನ್ನು ಮಾಡ್ತೀವಿ. ಆದರೆ ಈ ರೀತಿ ಸರ್ಕಾರ ಶೋಭೆ ತರುವಂತದ್ದಲ್ಲ. ರೈತರಿಗೆ ಮೋಸ ಮಾಡಿ ಪಹಣಿಯಲ್ಲಿ ವಕ್ ಬೋರ್ಡಿನ ಆಸ್ತಿ ಅಂತ ಹಾಕಿದಾಗ ಅವ್ರ ಮೇಲೆ ಕ್ರಮ ಇಲ್ಲ, ಅವ್ರ ಮೇಲೆ ನಮ್ಮ ಕ್ರಮ ತಗೊಳ್ಳುವಂತ ಸರ್ಕಾರ ದ್ರೋಹ ಮಾಡ್ತಾ ಇದ್ರೆ ಹರಣ ಮಾಡ್ತಾ ಇದೆ. ನಾವು ವಿಧಾನಸೌಧದ ಕಚೇರಿಗೆ ಹೋಗ್ತಾ ಇದ್ವಿ, ರಾಜ್ಯ ಅಧ್ಯಕ್ಷರನ್ನ ಅರೆಸ್ಟ್ ಮಾಡಿದ್ದಾರೆ, ರಾಜ್ಯ ವಕ್ತಾರನ್ನು ಅರೆಸ್ಟ್ ಮಾಡಿದ್ದಾರೆ. ಈಗ ಅವ್ರನ್ನು ಕರ್ಕೊಂಬರ್ತೀನಿ ಅಂತ ಹೇಳಿದ್ದಾರೆ. ಅವ್ರನ್ನ ಕರ್ಕೊಂಬರ್ದೆ ನಾವಲ್ಲಿಂದ ಹೇಳುವುದಿಲ್ಲ, ಅಲ್ಲೇ ಕೂತ್ಕೋತೀವಿ, ಅವ್ರು ಬಂದ ಮೇಲೆ ನಾವು ಕೊಡೋದು. ರೈಟ್, ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಮಾದೇಶ್ ಅವರಿಂದ ಪಡ್ಕೊಳ್ಳೋಣ. ಮಾದೇಶ್, ಪ್ರಮೋದ್ ಮುತಾಲಿಕ್ ಅವರು ಈ ಹಿಂದೆ ಹೇಳಿದ್ರು ನಾವು ಹಿಂದೂ ಸಂಘಟನೆಗಳೆಲ್ಲ ಸೇರಿಕೊಂಡು ಹೋರಾಟ ಮಾಡ್ತೀವಿ ಅಂತ, ಇವತ್ತು ಕೇವಲ ಶ್ರೀರಾಮ ಸೇನೆ ಮಾತ್ರನ? ಸೊ ಅವರು ರ್ಯಾಲಿ ಮಾಡೋದಕ್ಕೆ ಬಂದಾಗ ನಡೆದಂತಹ ಘಟನಾವಳಿಗಳು ಏನೇನು ಅಂತ? ಅರವಿಂದ, ಈಗ ಅಂದ್ರೆ ವಿಧಾನಸೌಧಕ್ಕೆ ಕರ್ಕೊಂಡು ಹೋಗ್ತೀವಿ ಅನ್ನುವಂತ ಮಾತನ್ನ ಹೇಳಿ ಮನವೊಲಿಸುವಂತ ಪ್ರಯತ್ನ ಮಾಡಿದ್ರು. ಈಗ ಮುತಾಲಿಕ್ ಅವರನ್ನ ಅಂದ್ರೆ ಆಡ್ಗೋಡಿಯ ಪೊಲೀಸ್ ಗ್ರೌಂಡ್ ಏನಿದೆ ಅಲ್ಲಿ ಕರ್ಕೊಂಡು ಹೋಗೋದಕ್ಕೆ ಹೋಗ್ತಾ ಇರುವಂತ ಪೊಲೀಸರು ಇದರ ವಿರುದ್ಧವಾಗಿ ಈಗ ಆಕ್ರೋಶವನ್ನ ಕಾರ್ಯಕರ್ತರು ವ್ಯಕ್ತಪಡಿಸ್ತಾರೆ. ಸರಿ, ಎಲ್ಲಿ ಕರ್ಕೊಂಡು ಹೋಗ್ತಿದ್ದಾರೆ? ಈಗ ವಿಧಾನಸೌಧ ಅಂತ ಹೇಳಿ ಎಲ್ಲೋ ಬೇರೆ ಕಡೆ ಕರ್ಕೊಂಡು ಹೊರಟಿದ್ದಾರೆ. ಈ ರೀತಿ ಮೋಸ ಮಾಡಬಾರ್ದು, ಇಲ್ಲೇ ಧರಣಿ ಮಾಡ್ತೀವಿ. ನಾವು ವಿಧಾನಸೌಧಕ್ಕೆ ಅಲ್ಲಿ ಹೋಗಿ ಕಚೇರಿಗೆ ಹೋಗಿ ಮನವಿಯನ್ನು ಕೊಡ್ತೀವಿ ಅಂತ ಹೇಳಿದೆವು, ಒಪ್ಪಿದ್ದಾರೆ. ಈಗ ಮೋಸ ಮಾಡಿ ಬೇರೆ ಕಡೆ ಕರ್ಕೊಂಡು ಹೊರಟಿದ್ದಾರೆ. ರೈಟ್, ಪ್ರಮೋದ್ ಮುತಾಲಿಕ್ ಅವರೇ ಮಾತನಾಡ್ತಾ ಇದ್ರು. ಅವ್ರಿಗೇನೋ ಆರಂಭದಲ್ಲಿ ಪೊಲೀಸರು ಮನವೊಲಿಕೆ ಮಾಡಿ ನೀವು ಇಲ್ಲಿ ಕಚೇರಿಗೆ ಮುತ್ತಿಗೆ ಹಾಕೋದು ಬೇಡ, ವಿಧಾನಸೌಧಕ್ಕೆ ಕರ್ಕೊಂಡು ಹೋಗ್ತೀವಿ, ವಕ್ಫ್ ಇಲಾಖೆ ಏನಿದೆ ನೀವು ಅಲ್ಲಿ ಮನವಿಯನ್ನು ಕೊಡುವರಂತೆ ಅಂತ ಹೇಳಿ ಕರ್ಕೊಂಡು
ಅವ್ರನ್ನ ಬೇರೆ ಕಡೆಗೆ ಬಸ್ಸಲ್ಲಿ ಕರ್ಕೊಂಡು ಹೋಗ್ತಿದ್ದಾರೆ ಇವನು ಎಲ್ಲೋ ಆಡುಗೋಡಿ ಗ್ರೌಂಡ್ಗೆ ಅಂತ ಪ್ರಮೋದ್ ಮುತಾಲಿಕ್ ಬೇಸರ ವ್ಯಕ್ತಪಡಿಸ್ತಾ ಇದ್ರು, ಆಕ್ರೋಶ ಹೊರಹಾಕ್ತಾ ಇದ್ರು.